ಇಲ್ಲಿ ಭಾಗ ಕೊಡಕ ಆಗಲ್ಲ ಯಾಕ ಕೊಡಕ ಆಗಲ್ಲ ಇಬ್ಬರಿಗೂ ಸಮಾನ ಹಕ್ಕಿದೆ ನಮ್ಮಪ್ಪ ಆಸ್ತಿ ಪತ್ರ ಬರೆದಿರೋದು ನನ್ನ ಹೆಸರಿಗೆ ಮರ್ಯಾದೆ ಯಾಕ ಕೊಡ್ತೀಯ ಇಲ್ಲ ಕೊಡ್ಲಿಲ್ಲ ಅಂತಂದ್ರೆ ಕೋರ್ಟಿಗೆ ಹೋಗಬೇಕಾಗುತ್ತೆ ಸುಪ್ರೀಂ ಕೋರ್ಟಿಗೆ ಹೋಗೆ ಕೇಸ್ ನನ್ನ ಪರನೇ ಆಗೋದು ಅಣ್ಣ ಯಾಕ ಜಗಳ ಆಡ್ತಿದೀರಾ ಕೂತ್ ಮಾತಾಡ್ ಬಗೆಹರಿಸ್ಕೊಬಹುದಲ್ವಾ ಏನ್ರಿ ಏನ್ರಿ ಬಗೆಹರಿಸ್ಕೊಳ್ಳಕಾಗುತ್ತೆ ನಮ್ಮಪ್ಪ ನನ್ನ ಹೆಸರಿಗೆ ವಿಲ್ ಬರೆದಿಟ್ಟಿದ್ದಾನೆ ಅವತ್ತು ಬೇಡ ಅಂತ ಹೋಗ್ಬಿಟ್ಟು ಇವತ್ತು ಅರ್ಧ ಭಾಗ ಕೊಡಂದ್ರೆ ಏನ್ ಕೊಡಕಾಗುತ್ತೆ आस्ति संपादने माडिद्रे विल बरीबहुदु आस्ति संपादने माडिरोदु नम ताता विल बरियो अधिकार नम अप्पनिगिल्ल नानु ई मेले नमूदिसिरुवंते नन्न मरणानंतरदल्लि नन्न एल्ल स्थिर हागू चरास्ति अंदरे मने जमीनु फैक्टरी वाहन वडवे ವಸ್ತು ಬಟ್ಟೆ ಬರೆ ನಗದುಗಳ ಸಂಪೂರ್ಣ ಹಕ್ಕನ್ನು ನನ್ನ ಪುತ್ರ ವಿ ಶ್ರೀನಿವಾಸ್ ಇವರಿಗೆ ಬರೆದಿರುತ್ತೇನೆ ನನಗೆ ಯಾವ ಆಸ್ತಿನೂ ಬೇಕಾಗಿಲ್ಲ ಏ ಸುನಿತಾ ಆ ವಿಲ್ನ ತಗೊಂಡು ಬಿಸಾಕೆ ಬಟ್ಟೆ ಮಡಿಸ್ಕೊಳ್ಳೆ ನಾವು ಹೊರಡೋಣ ಬೇಕಾಗಿಲ್ಲ ಅದು ಅಪ್ಪನ ತೀರ್ಮಾನ ಆಸ್ತಿ ಶ್ರೀನಿವಾಸನ ಹೆಸರಿಗೆ ಇರಲಿ ನಾನು ಲಾಯರ್ ಹತ್ರ ವಿಚಾರಿಸಿದ್ದೀನಿ ಸ್ವಂತ ಆಸ್ತಿ ಆಗಲಿಲ್ಲ ಅಂದ್ರೆ ವಿಲ್ ಬರೆಯೋ ಅಧಿಕಾರ ಇಲ್ವಂತೆ ತಾತ ವಿಲ್ ಮಾಡಿದ್ದು ಅವ್ರ ಸಂಪಾದನೆ ಮಾಡಿದ ಆಸ್ತಿಗಲ್ಲ ಅವ್ರ ತಂದೆ ಸಂಪಾದನೆ ಮಾಡಿದ ಆಸ್ತಿಗೆ ಭಾಗ ಕೊಡ್ಲಿಲ್ಲ ಅಂದ್ರೆ ನಾನು ಕೋರ್ಟಿಗೆ ಹೋಗ್ತೀನಿ ಅಲ್ಲೇ ತೀರ್ಮಾನ ಆಗಲಿ ಬಂದ್ರೆ ಹೋಗೋಣ ಸಾವಿತ್ರಿ ಅಕ್ಕ ಕಣ್ ತುಂಬ ನಿದ್ದೆ ಮಾಡ್ತಿರ್ತಾಳಲ್ವಾ ಮಲ್ಗೋ ಹೊತ್ತಲ್ಲ ಅವಳ ಹೆಸರು ಯಾಕೆ ಎತ್ತಿದ್ಯಾ ರಂಜು ಸುಮ್ಮನೆ ಮಲ್ಕೋ ಮೋಸ ಮಾಡಿದವ್ರೆ ಜಾಸ್ತಿ ನೆನಪಾಗ್ತಾರಂತೆ ಇವತ್ತಲ್ಲ ನಾಳೆ ಬುದ್ಧಿ ಕಲಿತಾಳೆ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ಲ ಅವಳು ನಮ್ಮನ್ನ ಯಾಕೆ ಹಿಂಗಾದ್ಲು ಎಲ್ಲ ಅಷ್ಟೇ ಕಣೆ ಬಸ್ ಹತ್ತೋವರೆಗೂ ಬಸ್ ಹತ್ತಾದ್ಮೇಲೆ ನಿಂತ್ಕೊಂಡು ಕಾಯ್ತಿದ್ರಲ್ಲ ರೋಡು ಅದನ್ನೇ ಮರ್ತೋಗ್ತಾರೆ ಅವಳಿಗೆ ಎಷ್ಟು ಸಹಾಯ ಮಾಡೋ ಬುದ್ಧಿ ಇತ್ತು ಈಗ ನೋಡು ಅಕ್ಕ ಮತ್ತೆ ಅಣ್ಣನ ವಿಷಯ ಎತ್ತಬೇಡ ನಮಗ್ ಬೇಡ ಕಡೆ ಅಪ್ಪ ಅಮ್ಮಂಗಾದ್ರೂ ಸಹಾಯ ಮಾಡ್ಬೋದಾಗಿತ್ತಲ್ವಾ ಅಕ್ಕ ನಿನಗೊಬ್ಳಿಗೆ ಮನೆ ಮ್ಯಾನೇಜ್ ಮಾಡೋಕ್ಕಾಗುತ್ತಾ ನಾನು ಹೊಸ ಬಟ್ಟೆ ಕೊಡ್ಸು ಅಂತ ಏನ್ ಕೇಳಲ್ಲ ಕಣೆ ನಾಲ್ಕು ನಕ್ಷತ್ರಗಳು ಆ ನಾಲ್ಕು ನಕ್ಷತ್ರ ಯಾವಾಗ್ಲೂ ನಗ್ನಗ್ತ ಸಂತೋಷವಾಗಿತ್ತು ನಾಲ್ಕು ನಕ್ಷತ್ರ ಯಾರ್ಯಾರು ಗೊತ್ತಾ ನಾನು ನೀನು ಸಾವಿತ್ರಿ ಅಕ್ಕ ಪ್ರೀತಮ್ಮ ಅಪ್ಪ ಅಮ್ಮ ಅಪ್ಪ ಸೂರ್ಯ ಆದ್ರೆ ಅಮ್ಮ ಚಂದ್ರ ನಾವು ನಾಲ್ಕು ಜನ ಸಂತೋಷವಾಗಿರೋದನ್ನ ನೋಡಿ ಅವರು ಸಂತೋಷವಾಗಿದ್ರಂತೆ
ನಾವು ನೋಡಿದ ಬೇರೆ ನಕ್ಷತ್ರಗಳು ನಾವು ಯಾವಾಗಲೂ ಇವರ ಹಾಗೆ ನಗ್ನಗ್ತಾನೆ ಇರಬೇಕು ಅಂತ ಅನ್ಕೊತಿದ್ರಂತೆ ಆದರೆ ಒಂದಿನ ಒಂದು ನಕ್ಷತ್ರಕ್ಕೆ ನಮ್ಮನ್ನೆಲ್ಲ ನೋಡಿ ಅಸೂಯೆ ಆಯ್ತಂತೆ ಕೊಂಚಾಗ್ತಿರ್ತಂತೆ ಬರೀ ಕೂಪನ್ ಕೊಡೋದಲ್ಲ ಸ್ವಾಮಿ, ದುಡ್ಡೆಲ್ಲಿ ಕೊಡ್ತೀರಪ್ಪ? ಮೂರು ದಿವಸದಿಂದ ಅದನ್ನೇ ಹೇಳ್ತಾ ಇದ್ದೀರಾ, ನಾವು ಬದುಕ್ಬೇಕಲ್ಲ ಸ್ವಾಮಿ. ಹೊಟ್ಟಪಾಡು ಎಲ್ಲ ಸೇರಿಸಿ ನಾಳೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಸರಿ, ಪದ್ಮ ಹಾಲು ಕೂಪನ್ ಎರಡು ಇಲ್ಲೇ ಇಟ್ಟಿದ್ದೀನಿ ನೋಡು, ನಾನಿನ್ ಹೊರಡ್ತೀನಿ. ರೀ ತಿಂಡಿ ಒಂದು ಡಬ್ಬಿಗೆ ಹಾಕ್ಕೊಡು, ಅಲ್ಲೇ ಎಲ್ಲಾದ್ರೂ ಪಾರ್ಕಲ್ಲಿ ತಿಂತೀರಿ. ನೋಡೋಣ ಇವತ್ತಾದ್ರೂ ಕೆಲಸ ಸಿಗುತ್ತೆ ಏನೋ. ಹಾಗೆ ಮನೇಲೇ ಕೂತ್ ಮಾಡುವಂತ ಕೆಲಸ ಯಾವುದಾದ್ರೂ ಇದ್ರೆ ವಿಚಾರಿಸ್ರಿ. ನನಗೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ನಲ್ಲ ಪದ್ಮ. ಹಾಗಲ್ಲ ರೀ, ಆದ್ರೂ ಆಯ್ತು ಆಯ್ತು, ನಿನ್ನ ಹಠ ನೀನ್ ಬಿಡಲ್ಲ. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋ, ಇವತ್ತಾದ್ರೂ ನನಗೆ ಕೆಲಸ ಸಿಗಲಿ ಅಂತ ಬರ್ಲ. ಹುಷಾರು ಬಾಯ್ ಅಮ್ಮ, ನಾನು ಸ್ಕೂಲ್ಗೆ ಹೊರಟೆ. ಒಂದು ನಿಮಿಷ ಇರೆ, ನಿಂಗೆ ಮೊಸರನ್ನ ಕಲಿಸಿಟ್ಟಿದ್ದೀನಿ, ಸ್ಕೂಲ್ಗೆ ತಗೊಂಡು ತಗೋ. ಬೇಡ ಅಮ್ಮ, ನನ್ಗೆ ಹಶುವಿಲ್ಲ. ಓದೋ ಮಕ್ಕಳು ಹಶುಕೊಂಡಿರಬಾರ್ದು ಕಣೆ, ತಗೋ. ಬೇಡ ಅಮ್ಮ, ಬಲವಂತ ಮಾಡಬೇಡ. ನಿನ್ನ ಇಷ್ಟ ಕಣಮ್ಮ. ವಿನುತಾ, ಅಮ್ಮ ನೋಡೆ ರಂಜಿತ ಸ್ಕೂಲ್ಗೆ ಹೊರಟಿದ್ದಾಳೆ. ಬಂದೆ ಬಾ ಹೋಗಣ. ಹುಷಾರು ಕಣ್ರೆ. ಹ್ಮ್ ಸಂಪಾದನೆ ಮಾಡಿದ್ರೆ ವಿಲ್ ಬರೀಬಹುದು. ಆಸ್ತಿ ಸಂಪಾದನೆ ಮಾಡಿರೋದು ನಮ್ ತಾತ, ವಿಲ್ ಬರೆಯೋ ಅಧಿಕಾರ ನಮ್ಮ ಅಪ್ಪನಿಗಿಲ್ಲ. ನಾನ್ ಲಾಯರ್ ಹತ್ರ ವಿಚಾರಿಸಿದ್ದೀನಿ, ಸ್ವಂತ ಆಸ್ತಿ ಆಗ್ಲಿಲ್ಲ ಅಂದ್ರೆ ವಿಲ್ ಬರೆಯೋ ಅಧಿಕಾರ ಇಲ್ವಂತೆ. ಭಾಗ ಕೊಡ್ಲಿಲ್ಲ ಅಂದ್ರೆ ನಾನ್ ಕೋರ್ಟಿಗೆ ಹೋಗ್ತೀನಿ, ಅಲ್ಲೇ ತೀರ್ಮಾನ ಆಗ್ಲಿ. ಬಂದ್ರ ಹೋಗೋಣ. ಸಾವಿತ್ರಿ, ಹಾಲು ತೆಗೆದ ಏರುತ್ತ ಮಾಡ್ತಾ ಕೂತಿದ್ಯಾ? ಏನಾಯ್ತು? ಪಕ್ಕದ ಮನೇಲಿ ಅಣ್ಣ ತಂಗಿ ಜಗಳ ಆಡ್ತಿದ್ರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಹಾಯ್, ಅವ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂತಿದ್ದೆ ನೀನು? ನಾನು ಅವ್ರ ಬಗ್ಗೆ ತಲೆ ಕೆಡ್ಸ್ಕೋತಿಲ್ಲ, ಆದ್ರೆ ಒಂದ್ ವಿಚಾರ ಇದೆ, ಅದು ತಲೆ ಕೊರಿತಾ ಇದೆ. ಏನ್ ಸಾವಿತ್ರಿ? ಈಗ ನಮ್ಮಪ್ಪ ಮಾಡಿದ ಆಸ್ತಿ ಅಲ್ಲ, ಬಿಲ್ ಬರೆಯೋ ಅಧಿಕಾರ ನಮ್ಮಪ್ಪಂಗಿಲ್ಲ ಅಂತ ತಂಗಿ ಹೇಳಿದ್ಲು. ಹೌದು, ನಮ್ ತಾತ ನಮ್ ಮಾವ ಶ್ರೀನಿವಾಸನ್ ಹೆಸರಿಗೆ ಆಸ್ತಿ ಬರ್ದಿದ್ದಾರೆ. ಆಸ್ತಿನೂ ಇದೇ ತರ ಆಗಿದ್ರೆ? ಅಯ್ಯೋ, ಅದಕ್ಕೆ ಅಂತೆ ಯಾವ್ದಾರ ಲಾಯರ್ ವಿಚಾರಿಸಿದ್ರೆ ಆಯ್ತು. ಸತ್ಯ, ಯಾರಾದ್ರೂ ಲಾಯರ್ ನ ಹುಡುಕಿ ಸತ್ಯ. ಅದಕ್ಕೆ ಅಂತೆ ಒಂದ್ ನಿಮಿಷ ಹುಡುಕ್ತೀನಿ, ಪ್ರತಾಪ್ ಬಾಸಿಗೆ ಫೋನ್ ಮಾಡಿದ್ರೆ ಕೋಟಿ ಲಾಯರ್ ಹೆಸರು ಹೇಳ್ತಾರೆ. ಅಕಸ್ಮಾತ್ ನಮ್ ಹಳ್ಳಿ ಆಸ್ತಿ ವಿಷಯನೂ ಇದೇ ತರ ಆಗಿದ್ರೆ ನಮ್ಮ ಅಮ್ಮಂಗೂ ಪಾಲು ಬರ್ಬೇಕಾಗುತ್ತೆ. ಕಷ್ಟ ಆದ್ರೂ ಪರವಾಗಿಲ್ಲ, ನಾನ್ ಹೊಡೆದಾಡಿ ನಮ್ಮ ಅಮ್ಮಂಗ ಆಸ್ತಿ ಕೊಡಿಸ್ತೀನಿ. ನೋಡಕ್ಕೆ ನಂತರನೆ ಕ್ಯೂಟ್ ಕ್ಯೂಟ್ ಆಗಿದೆ, ಆದ್ರೆ ಆಡೋದೆಲ್ಲ ದಿಕ್ತರ ಕಪ್ಪಿ ಚೇಷ್ಟೇ. ಯಾವಾಗ್ಲೂ ಜಂಪ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಹೋಗ್ಕೊಂಡು, ಅಯ್ಯೋ ಜೋಳಕಾಲ ನೋಡ್ರೆ ನೀನೇ ನೆನಪಾಗ್ತ. ಏನಾಯ್ತೆ? ಏನಿಲ್ಲ. ಸರಿ ಬಾ ಸ್ಕೂಲ್ ಹೋಗೋಣ.
ನೀನ್ ಹೋಗು. ನೀನ್ ಬರಲ್ವಾ? ಬರ್ತೀನಿ. ಮತ್ ನಾನ್ ಹೋಗು ಅಂದ್ರೆ? ಅದು ನನ್ ಫ್ರೆಂಡ್ ಮೇಘನ ಬರ್ತಾಳೆ, ನಾನ್ ಅವ್ರ ಜೊತೆ ಹೋಗ್ತೀನಿ. ಬೇಡ ಕಣೆ, ನಾನು ನಿನ್ ಸ್ಕೂಲ್ ಹತ್ರನೇ ಹೋಗ್ತಾ ಇದ್ದೀನಿ, ನಾನು ನಿನ್ನ ಬಿಟ್ಟು ಹೋಗ್ತೀನಿ ಬಾ. ಪ್ಲೀಸ್ ಅಕ್ಕ, ನನ್ ಮೇಘನ ಜೊತೆ ಹೋಗ್ತೀನಿ, ಅವಳ ಅಪ್ಪನ್ ಟ್ರಾನ್ಸ್ಫರ್ ಆಗಿದೆ, ನಾಳೆಯಿಂದ ಅವಳು ಸಿಗಲ್ಲ. ಸರಿ ಆಯ್ತು, ಬಾಯ್. ಪ್ರಮೋಷನ್ ಆಯ್ತಾ? ಇಲ್ಲ. ಸಂಬಳ ಜಾಸ್ತಿ ಆಯ್ತಾ? ಮದ್ವೆ ಫಿಕ್ಸ್ ಆಯ್ತಾ? ಇಲ್ಲ. ಯಾರ ಜೊತೆನಾದ್ರು ಹೊರಗೆ ಹೋಗ್ತಿದ್ರಾ? ಯಾರು? ಪ್ರತಾಪ್ ಜೊತೆ. ನಾವ್ ಮೂರು ಜನನು ಹೋಗ್ತಾ ಇದ್ದೀವಿ. ನಾವೆಲ್ಲರೂ? ಎಲ್ಲಿಗೆ? ಪ್ರಾಜೆಕ್ಟ್ ಟ್ರಿಪ್ ಕಬಿನಿಗೆ. ಮುಂದಿನ ವಾರನೇ ನಾವು ಮೂರು ಜನನು ಹೋಗ್ತಾ ಇದ್ವಿ. ಅವ್ರಿಗೆ ಟಿಕೆಟ್ ಬಂದಾಗಿದೆ. ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ? ಪ್ರತಿ ಸಲ ಪ್ರತಾಪ್ ಜೊತೆ ನಾನು ಹೋಗ್ತಿದ್ದೆ, ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದೆ. ಆದ್ರೆ ಈ ಸಲ ನಮ್ಮ ಜೊತೆ ನೀನು ಬರ್ತಾ ಇದೀಯಾ. ಅಲ್ಲಿ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ? ಔಟ್ಸೈಡ್ ಟ್ರಿಪ್ ಅಂದ್ರೆ ನನ್ ಸಿಕ್ಕಾಪಟ್ಟೆ ಇಷ್ಟ. ಸಾಲ ಇನ್ನು ತೀರಿಲ್ಲ, ರಂಜಿತನ ಮುಂದೆ ತುಂಬಾ ಓದಿಸ್ಬೇಕು. ಬೇರೆ ಮದುವೆ ವಯಸ್ಸಿಗೆ ಬರ್ತಿದ್ದಾಳೆ, ಇದೆಲ್ಲ ಆಗ್ಬೇಕು ಅಂದ್ರೆ ಎಷ್ಟು ಖರ್ಚಾಗತ್ತಲ್ವಾ? ರಸ್ತೆಯಲ್ಲಿ ಒಬ್ಬ ಮನೆಯವರಿಗೆ ಅಡಿಗೆ ಅವ್ರು ಬೇಕಂತೆ, 3,000 ರೂಪಾಯಿ ಸಂಬಳ ಕೊಡ್ತಾರಂತೆ. ನಾನು ಹೋಗಿ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಳ್ಳ, ಅವ್ರು ಕೊಡೋ 3,000 ರೂಪಾಯಿ ನಮ್ ರಂಜಿತನ ಓದಕ್ಕಾಗತ್ತೆ ರೀ. ಏನ್ ಕೆಲ್ಸ ಕೊಡಕ್ಕಾಗಲ್ಲ, ಹೋಗು. ದಯವಿಟ್ಟು ಒಂದ್ ಕೆಲ್ಸ ಇದ್ರೆ ಕೊಡಿ ಸರ್. ಹೋಗೋಗು. ದಯವಿಟ್ಟು ಒಂದ್ ಕೆಲ್ಸ ಇದ್ರೆ ಕೊಡಿ ಸರ್, ನೀವೇನ್ ಹೇಳಿದ್ರು ಮಾಡ್ತೀನಿ. ಹಾಯ್ ವಿನುತಾ, ಕೂತ್ಕೋ. ಯಾಕೆ ಹಾಗೆ ನಿಂತಿದ್ಯಾ? ಕೂತ್ಕೋ. ಏನಾಯ್ತು? ಕಾನ್ಫರೆನ್ಸ್ಗೆ ನಾನು ನೀವು ಸ್ವಾತಿ ಮೂರು ಜನ ಹೋಗ್ತಿದ್ದೇವಂತೆ. ಯಾರು ಹೇಳಿದಾಗಂತ? ಸ್ವಾತಿ ಹೇಳಿದ್ದು. ಮೂರು ಜನಕ್ಕೂ ಟಿಕೆಟ್ ಬುಕ್ ಆಗಿದೆಯಂತಲ್ಲ. ಇದೆಲ್ಲ ನಮ್ಮ ಮಮ್ಮಿ ಕಿತಾಪತಿ. ಏನ್ ಮಾಡೋದು ಇವಾಗ? ಏನ್ ಮಾಡಕ್ಕಾಗತ್ತೆ? ಕ್ಯಾನ್ಸಲ್ ಮಾಡ್ತೀನಿ. ಒಂದ್ಸರಿ ಹೋದ್ರಾಯ್ತು ಪ್ರತಾಪ್, ಇದು ನಮ್ಗೆ ದೊಡ್ಡ ಪ್ರಾಜೆಕ್ಟು. ಹಾಗಂತ ಸ್ವಾತಿನ ಜೊತೆ ಕರ್ಕೊಂಡು ಹೋಗಕ್ಕಾಗತ್ತಾ? ನಾನ್ ಬರ್ತಿಲ್ವಲ್ಲ, ಹೋಗ್ ಬನ್ನಿ ಯಾರಾದ್ರೇನು, ಪ್ರಾಜೆಕ್ಟ್ ಮುಖ್ಯ ಅಲ್ವಾ? ನೋಡು ವಿನುತ, ನಾನು ನಿನ್ಗೆ ಅವತ್ತೇ ಹೇಳಿದ್ದೀನಿ, ನನಗೆ ಪ್ರಾಜೆಕ್ಟ್ಗಿಂತ ನೀನ್ ಮುಖ್ಯ. ಪ್ರಾಜೆಕ್ಟ್ ಇನ್ನು ಬೇಕಾದ್ರೆ ಬಿಡ್ತೀನಿ, ಆದ್ರೆ ನಿನ್ನನ್ನಲ್ಲ. ಪ್ರತಾಪ್ ಅರ್ಥ ಮಾಡ್ಕೊಳ್ಳಿ, ನಮ್ಮನೆ ಪರಿಸ್ಥಿತಿನೂ ಚೆನ್ನಾಗಿಲ್ಲ. ಈಗ ನಾನು ಹೊರಗೆ ಹೋಗ್ಬೇಕು ಅಂದ್ರೆ ಅದ್ ಸರಿ ಇರತ್ತಾ ಹೇಳಿ? ಏನೂ ಆಗಲ್ಲ, ಇನ್ನೂ ಒಂದು ವಾರ ಟೈಮ್ ಇದೆ. ನಾವೇ ನಾಳೆನೆ ಹೋಗ್ತಿದೀವಿ ಅಂತ ಹೇಳ್ತಾ ಇಲ್ವಲ್ಲ ನಾನು. ನೋಡು, ನೀನ್ ಮನ್ಸ್ ಮಾಡಿದ್ರೆ PM ಬೇಕಿದ್ರೆ ಆಗ್ಬೋದು. ಅಂಥದ್ರಲ್ಲಿ ಮನೆಯವ್ರನ್ನ ಒಪ್ಸೋದು ದೊಡ್ಡ ವಿಷಯನ? ನೋಡು, ನೀನಿದ್ರೆ ಪ್ರಾಜೆಕ್ಟ್ಗೆ ಟ್ರಿಪ್ಗೆ ಒಂದ್ ಕಡೆ, ಅದು ಬಿಟ್ಟು ಸ್ವಾತಿ ಜೊತೆ ನಾನು ಹೋಗಕ್ಕಾಗತ್ತಾ? ಮುಂಚೆ ಎಲ್ಲ ಸ್ವಾತಿ ಜೊತೆಗೆ ಹೋಗ್ತಿದ್ರಂತೆ ಕಾನ್ಫರೆನ್ಸ್ ಅಟೆಂಡ್ ಮಾಡಕ್ಕೆ. ಈಗ ಯಾಕೆ ಬೇಡ ಅವಳು? ಈಗ ಅವಳ ಜೊತೆ ಹೋಗಕ್ಕಾಗತ್ತಾ? ಯಾಕಾಗಲ್ಲ, ಹೋಗ್ ಬನ್ನಿ, ಚೆನ್ನಾಗಿರತ್ತೆ. ಅವಳು ಹೇಳ್ತಿದ್ಲು ಟ್ರಿಪ್ಗೆ ಹೋಗಿದ್ದಾಗ ಅದು ಮಜವಾಗಿರ್ತಿತ್ತು, ಚೆನ್ನಾಗಿರ್ತಿತ್ತು ಅಂತ. ಕಾನ್ಫರೆನ್ಸ್ ಅಲ್ಲಿ ಪ್ರೆಸೆಂಟೇಶನ್ ಚೆನ್ನಾಗಿರುತ್ತೆ ಅಂತ ಹೇಳಿರ್ತಾಳೆ,
ಮಜವಾಗಿರುತ್ತೆ ಅಂತಲ್ಲ, ಮೀನು ಬಂದರೆ ಮಜವಾಗಿರುತ್ತೆ. ಏನೂ ಬೇಕಾಗಿಲ್ಲ, ನೀವು ಅವಳ ಜೊತೆಗೆ ಹೋಗಿ ಬನ್ನಿ, ನಾನು ಬರಲ್ಲ. ಏನೇ ನೀನು ನಿನ್ನ ಬಾಯ್ ಫ್ರೆಂಡನ್ನು ಇನ್ನೊಬ್ಬ ಹುಡುಗಿ ಜೊತೆ ಟ್ರಿಪ್ಗೆ ಹೋಗು ಅಂತ ಹೇಳ್ತಾ ಇದೆಯಾ? ಅಪ್ಪ ದೇವ್ರೇ, ಎಲ್ಲ ಹುಡುಗರಿಗೂ ಇಂಥದ್ದೇ ಗರ್ಲ್ ಫ್ರೆಂಡ್ ಸಿಗ್ಲಪ್ಪ. ಬೇಡ ನೋಡು, ರೇಗಿಸ್ಬೇಡ. ನಾ ಸ್ವಾತಿ ಜೊತೆನೇ ಟ್ರಿಪ್ ಹೋಗ್ತೀನಿ. ನೀನು ಏನ್ ಬೇಕು? ಒಂದ್ ಕೆಲ್ಸ ಇದ್ರೆ ಕೊಡಿ ಸರ್. ಇದು ಬಾರಮ್ಮ, ಹೆಣ್ಮಕ್ಳಿಗೆಲ್ಲ ಕೆಲ್ಸ ಕೊಡಲ್ಲ ಇಲ್ಲಿ, ಬೇರೆ ಕಡೆ ಎಲ್ಲಾದ್ರೂ ಹೋಗಿ ನೋಡ್ಕೋ. ಹೇಳ್ಬೇಕಮ್ಮ, ಹೇಳ್ಬೇಕು ಬೇಗ ಹೇಳ್ಬೇಕು. ಯಾಕಮ್ಮ ಏನ್ ಮಾಡ್ತಿದ್ದೀಯಮ್ಮ, ಹೇಳಮ್ಮ. ನಕ್ಕೆ ಯಾಕಮ್ಮ, ದಯವಿಟ್ಟು ಒಂದ್ ಕೆಲ್ಸ ಇದ್ರೆ ಕೊಡಿ ಸರ್. ಏನ್ ಕೆಲ್ಸ ಮಾಡ್ತೀಯಮ್ಮ? ನೀವೇನ್ ಹೇಳಿದ್ರು ಮಾಡ್ತೀನಿ. ಪಾತ್ರ ತೊಳಿತೀಯಾ? ಬಾಕಿ ಟೈಮಲ್ಲಿ ರಶೀದಾಗ ಮಾಡ್ಬೇಕು. ಮಾಡ್ತೀನಿ, ಕೆಲ್ಸ ನೋಡ್ಬಿಟ್ಟು ಆಮೇಲೆ ಸಂಬಳ ಕೊಡ್ತೀನಿ ನಾಳೆ. ಸರಿ ಸರ್. ಸರಿ, ಹೋಗ್ತೀನಿ. ಪಾತ್ರೆ ತೊಳಿತೀನಿ. ತೊಳ್ಕೊಳಮ್ಮ.